ಈಗ ಇರುವ ಅವಕಾಶಗಳಲ್ಲಿ ಯಾವ ರೀತಿಯ ಪರಿಹಾರವನ್ನು ಕುಟುಂಬಕ್ಕೆ ಕೊಡಲಿಕ್ಕೆ ಅವಕಾಶ ಉಂಟು? ಬಹಳ ಮುಖ್ಯವಾಗಿ ಸರ್ಕಾರದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಬೇಕಾದ್ರೂ ನಿರ್ಧಾರ ತಗೋಬೋದು. ಬೇರೆ ಬೇರೆ ಸಂದರ್ಭದಲ್ಲೂ ಗೋಹತ್ಯೆ ಒಂದು ಘಟನೆಯಲ್ಲೂ ಒಬ್ಬ ವ್ಯಕ್ತಿಗೆ 25 ಲಕ್ಷ ಕೊಟ್ಟಿರೋದು ಸಂದರ್ಭ ಇದೆ. ಇವತ್ತಿಲ್ಲೂ ಒಂದು ಕನಿಷ್ಠ 25 ಲಕ್ಷ ಅಷ್ಟು ಹಣದ ಸಹಾಯವನ್ನು ಕಾಂಪೆನ್ಸೇಷನ್ ಕೊಡಲಿಕ್ಕೂ ಸಹ ಅವಕಾಶ ಇದೆ. ಮತ್ತು ಅವ್ರ ಕುಟುಂಬದವ್ರನ್ನ ಬೇಡಿಕೆ ಇದೆ, ಅವ್ರಿಗೂ ಉದ್ಯೋಗ ಸಿಗಬೇಕು ಅನ್ನೋಂಥದ್ದು, ಉದ್ಯೋಗ ಕೊಡಬೇಕು ಅನ್ನೋಂಥದ್ದು ಅವರ ಒಂದು ಬೇಡಿಕೆ ಇದೆ. ಯಾಕೆಂದರೆ ಅವರೇ ಮನೆಯ ನಡೆಸ್ತಿದ್ದಂಥವ್ರು, ದುಡಿಮೆ ಮಾಡ್ತಿದ್ದಂಥವ್ರು. ಆ ದುಡಿಮೆ ಮಾಡ್ತಿದ್ದಂಥ ವ್ಯಕ್ತಿ ಮನೆಗೆ ಆಧಾರವಾಗಿದ್ದರು. ಈ ಆಧಾರವಾಗಿರುವಂಥ ವ್ಯಕ್ತಿ ಕುಟುಂಬಕ್ಕೆ, ಅವ್ರ ಮನೆಯವರಿಗೆ, ಅವರ ಶ್ರೀಮತಿಯವರಿಗೆ ಉದ್ಯೋಗ ಸರ್ಕಾರ ಕೊಡುವಂಥದ್ದಾಗಬೇಕು. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗಲೇ ಅಧಿಕಾರಕ್ಕೆ ಬಂದಾಗೆಲ್ಲ ಹಿಂದೂ ಕಾರ್ಯಕರ್ತರ ಹತ್ಯೆ, ನರಮೇಧ ಮಾಡೋವಂಥ ಕೆಲಸಗಳು ಯಾವಾಗಲೂ ಇವರ ಒಂದು ಅವಧಿನಲ್ಲೇ ನಡೆಯುವಂಥದ್ದಾಗ್ತಿದೆ. ಹಾಗಾಗಿ ಇಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ಈ ಕಾಂಗ್ರೆಸ್ ಸರ್ಕಾರದವರು. ಹಾಗಾಗಿ ಇವತ್ತು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಈ ಸರ್ಕಾರದವರು ತಗೊಳ್ಬೇಕು ಮತ್ತು ಇವ್ರ ಕುಟುಂಬದ ನೆರವಿಗೆ ಬರಬೇಕು, ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇರೋದು. ಈಗ ಇದನ್ನು ಕೃತ್ಯನ ಮಾಡಿದಂಥ ವ್ಯಕ್ತಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಯಾವ ಕಾರಣದಲ್ಲೂ ಪೂರ್ವ ಯೋಜಿತವಾಗಿರುವಂಥ ಒಂದು ಮರ್ಡರ್ ಇದು. ಹಾಗಾಗಿ ಇವ್ರಿಗೆ ಯಾವ ಕಾರಣದಲ್ಲೂ ಕ್ಷಮೆ ಇರಬಾರ್ದು. ಮರಳು ದಂಧೆನಲ್ಲಿದ್ದರೋ, ಡ್ರಗ್ನಲ್ಲಿದ್ದರೋ, ಅಥವಾ ಯಾರೋ ಪ್ರಭಾವಿ ನಾಯಕರ ಹಿತವನ್ನು ಕಾಪಾಡಲಿಕ್ಕೆ ಸಂಪೂರ್ಣವಾಗಿ ರಾಜಕೀಯವಾಗಿ ಇಲ್ಲಿ ಯಾವುದೇ ಒಂದು ನಮಗೆ ಪ್ರತಿಪಕ್ಷ ಇನ್ನೊಂದು ಪಕ್ಷ ಶಕ್ತಿನೇ ಕಾಣಬಾರ್ದು ಅನ್ನೋಂಥ ಉದ್ದೇಶದಲ್ಲೂ ಇದನ್ನು ಸಂಪೂರ್ಣವಾಗಿ ಹತ್ತಿಕ್ಕಲು ಮಾಡಿರುವಂಥ ಒಂದು ಪ್ರಯತ್ನ ಅನ್ನೋಂಥದ್ದು ಸಂಪೂರ್ಣವಾಗಿ ಎದ್ದು ಕಾಣುವಂಥದ್ದಾಗ್ತಿದೆ. ಹಾಗಾಗಿ ಇವತ್ತು ಈ ನಡೆದಿರುವಂಥ ಘಟನೆ ನಿಜಕ್ಕೂ ಖಂಡನೀಯ. ಈ ರೀತಿ ಒಬ್ಬ ಅಮಾಯಕ ವ್ಯಕ್ತಿಯ ಒಂದು ಕೊಲೆಯಾಗಿರುವಂಥದ್ದು, ಅವನಿಗೆ ನಾವು ಇವತ್ತು ಎಷ್ಟು ನ್ಯಾಯ ಕೊಡಿಸ್ರು ಕೊಡ್ಸೋಕ್ಕೆ ಕಷ್ಟವಾಗಿರುವಂಥದ್ದು. ಇವತ್ತು ಅವನೇನು ಜೀವಂತವಾಗಿ ನಾವು ತರೋಕ್ಕಾಗಲ್ಲ. ಈಗಾಗಲೇ ಸನ್ಮಾನ್ಯ ಸಿ ಟಿ ರವಿಯವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಎಲ್ಲ ವಿಚಾರ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ಅವರ ಕುಟುಂಬದ ನೋವನ್ನು ಭರಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅವರ ಕಷ್ಟದಲ್ಲಿ ಅವ್ರ ಜೊತೆ ಇರಲಿಕ್ಕೆ, ಅವರ ಒಂದು ಸಾಂತ್ವನ ಹೇಳೋಕ್ಕೆ ನಾವು ಬಂದು ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇವತ್ತು ಸರ್ಕಾರದಲ್ಲಿ ಮತ್ತು ಸದನದ ಒಳಗೆ ಮತ್ತು ಹೊರಗೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡಿ ಇವತ್ತು ಸಂಬಂಧಪಟ್ಟ ವ್ಯಕ್ತಿಗಳ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳುವಂಥದ್ದನ್ನ, ಯಾವ ರೀತಿ, ಯಾವ ಕಾರಣದಲ್ಲಿ, ಯಾವ ದುರುದ್ದೇಶದಿಂದ ಈ ಹತ್ಯೆ ಆಗಿರುವಂಥದ್ದು ಹೊರಗೆ ಬರುವಂಥದ್ದು ಆಗಬೇಕು.